ಸ್ವಾಮಿ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಒಂದಲ್ಲ ನೂರು ಕೇಳಿ, ಗೊತ್ತಿದ್ರೆ ಹೇಳ್ತೀನಿ, ಗೊತ್ತಿಲ್ಲದಿದ್ರೆ ಕೇಳಿ ತಿಳ್ಕೊತೀನಿ. ಅದೇನು ಅಂದ್ರೆ, ಜನಸೇವೆ ಮಾಡ್ತಾ ಸಮಾಜದಲ್ಲಿ ನೀವೊಬ್ಬರು ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದೀರಾ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗೋದಕ್ಕೆ ನಾನು ಇಷ್ಟಪಡೋದಿಲ್ಲ, ಆದರೆ ಒಳ್ಳೆಯ ಸಂಭಾವಿತ ಸಜ್ಜನ ವ್ಯಕ್ತಿ ಆಗೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯವರಾಗಿರೋದಕ್ಕೆ ತಾನೇ ಬೆಲ್ಲ ಸುತ್ತ ಹೇಗೆ ಇರುವೆ ಇರುತ್ತೋ ಹಾಗೆ ನಿಮ್ಮ ಸುತ್ತ ಯಾವಾಗಲೂ ಜನಗಳಿರೋದು. ಇಷ್ಟೊಂದು ಜನಗಳ ಬೆಂಬಲ ಇದೆ ಅಂದಮೇಲೆ ನೀವು ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು? ಯಾಕ್ರಿ ನನ್ನ ಮೇಲೆ ನಿಮಗೆ ಕೋಪನಾ? ಅದನ್ನ ಈ ರೀತಿ ತಿರ್ಸ್ಕೊತಾ ಇದ್ದೀರಾ? ಇಲ್ಲ ಇಲ್ಲ, ಹಾಗಲ್ಲ. ಇಷ್ಟೊಂದು ಜನರ ಮನಸ್ಸನ್ನ ಗೆದ್ದಿರೋ ನೀವು ನಾಳೆ ಎಲೆಕ್ಷನ್ ನಿಂತ್ಕೊಂಡ್ರೆ ಅದರಲ್ಲೂ ಗೆಲ್ತೀರಿ ಅನ್ನೋದು ನನ್ನ ಒಂದು ಭಾವನೆ. ಬೇಡಿ ಸ್ವಾಮಿ, ಬೇಡಿ. ಹಲೋ ಮಾವ. ಹಲೋ ಭರತ್, ಏನ್ ಇದ್ದಕ್ಕಿದ್ದ ಹಾಗೆ? ಇಂಪಾರ್ಟೆಂಟ್ ಕೆಲಸದ ಮೇಲೆ ಮಂಗಳೂರು ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬೆಂಗಳೂರಿಂದ ನನ್ನ ಆತ್ಮೀಯರೊಬ್ರು ಬಂದಿದ್ದಾರೆ, ನಿಮಗೆ ಅಭ್ಯಂತರ ಇಲ್ಲದಿದ್ರೆ ಈ ಕಾರ್ಯಕ್ರಮ ನಾಳೆ ಇಟ್ಕೊಳ್ಳೋಣ. ಸರಿ ಸರ್, ಓಕೆ, ನಾನು ಹಿಂಗೆ ಬರ್ತೀನಿ. ಅವ್ರು ಹೊಗಳ್ತಾ ಇರೋದು ನೋಡಿದ್ರೆ ಈ ಸಾರಿ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಕಾಣುತ್ತೆ. ಭರತ್, ಕೀರ್ತಿ ಗಳಿಸೋದು ತುಂಬ ಸುಲಭ, ಅದನ್ನು ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಅಂದರೆ ತಿನ್ನೋ ಅನ್ನವೇ ಅಜೀರ್ಣವಾದಾಗ ಆರೋಗ್ಯ ಕೆಡುತ್ತೆ. ಅದಕ್ಕೆ ನೀವು ನಮ್ಮ ಜೊತೆನೆ ಬಂದಿದ್ದಿದ್ರೆ ಎಲ್ರಿಗೂ ಬಹಳ ಸಂತೋಷ ಆಗ್ತಾ ಇತ್ತು. ಇದು ನನ್ನ ಒಬ್ಬನ ಆಸೆ ಅಲ್ಲ, ಎಲ್ಲರ ಆಸೆ, ಸ್ಪೆಷಲ್ ಆಗಿ ಅದಕ್ಕೆ ಇದು. ನಾನು ಎಷ್ಟು ಹೇಳಿದ್ರು ಕೇಳಲ್ಲ, ನೀವು ಆದರೂ ಒಂದು ಮಾತು ಹೇಳಿ ಎಂದರು. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಾನೇನು ಬರ್ತೀನಿ. ಅಂದ್ರೆ ನೀನು ನನ್ನ ನೋಡಕ್ ಬರ್ಲಿಲ್ಲ ಅನ್ನು? ಆಗಲ್ಲ, ಪರವಾಗಿಲ್ಲ. ಡ್ಯೂಟಿ ಫಸ್ಟ್, ರೆಸ್ಟ್ ಇಸ್ ನೆಕ್ಸ್ಟ್. ನೀನು ಊಟ ಮಾಡಿ ಮಲಗು. ಇಲ್ಲ, ನನಗೇನು ಬೇಡ, ನಾನು ಹೊರಡ್ತೀನಿ. ಭರತ್, ಈ ಮನೆಗೆ ಗೆಸ್ಟ್ಗಳು ಬರೋದು ಅವ್ರ ಇಷ್ಟದ ಪ್ರಕಾರ, ಆದ್ರೆ ಅವ್ರು ಹೋಗೋದು ನಾ ಇಷ್ಟಪಟ್ಟಾಗ ಮಾತ್ರ. ಆದ್ರಿಂದ ಇವತ್ತು ನೀನ್ ನನ್ನ ಗೆಸ್ಟ್, ಓಕೆ? ಆಯ್ತು. ಬರ್ತಿದ್ರೆ ಊರ್ನೋದ್ನೆಲ್ಲ ಯಾಕೆ ಕೆಪಿಸ್ತೀಯ? ನೀವು ಹೊಡಿಯಿರಿ ಹೊಡಿಯಿರಿ, ನಾನು ಬೇಡ ಅನ್ನೋದಿಲ್ಲ. ಮಗುವನ್ನು ಜಿಗುಟುವುದು, ತೊಟ್ಟಿಲನ್ನು ತೂಗುವುದು ಸರಿಯೋ? ಏ ಸ್ವಾಮಿ, ನೀನು ಹೇಳಬೇಕಾಗಿರೋದನ್ನ ನೇರವಾಗಿ ಹೇಳು. ನೀನು ಒಗಟು ಕೇಳಕ್ಕೆ ನಾನು ಒಂಟಿ ಹೆಣ್ಣಿನ ಜೊತೆ ಇಲ್ಲಿ ಹೊಸಕೆ ಮನೆಯಲ್ಲಿ ಕೂತಿಲ್ಲ. ಮತ್ತೆಂತದು, ನಾವು ನಮ್ಮ ಶತ್ರುಗಳನ್ನು ನಮಸ್ಕಾರ ಮಾಡಿ ಪಿಂಡ ಇಡಬೇಕು ಅಂತ ಇದ್ರೆ ನೀವು ಸತ್ಕರಿಸ್ತಿದ್ದೀರಾ? ಯಾರ ಬಗ್ಗೆ ಹೇಳ್ತಿದ್ಯ ನೀನು? ಓ ಎ ಸಿ ಪಿ ಭರತ. ಇಲ್ಲಿ ನೀನು ಹೇಳ್ತಾರೋ ಎ ಸಿ ಪಿ ಭರತ್ ಇವನಲ್ಲ ತಾನೇ? ಓ, ಈತನೇ ಆತ. ಈಗ ಎಂಥದ್ದು ಮಾಡುವುದು? ವಿಶಾಖಕ್ಕ ಹಾವನ ಮೊದಲು ಹುತ್ತಿನಿಂದ ಹೊರತಂದು ಹಾಲು ಕೊಡಿಸಿ ನಾಗರ ಪಂಚಮಿ ಮಾಡೋಣ. ಒಂದು ವೇಳೆ ಬಗ್ಗದೆ ಹೋದ್ರೆ ಹಲ್ಲು ಕಿತ್ತು ದೊಂಬರಾಟ ಆಡ್ಸೋಣ. ಓ ಸಲೀಂ ಸಾಬ್. ನನ್ನ ಮಗನೇ ನಾನೇ ಅಂತ ಹೇಗೆ ಗೊತ್ತಾಯ್ತು? ತಾಯಂದ್ರಿಗೆ ಸಾವು ಜನ ಮಕ್ಕಳಿದ್ರು, ಅವ್ರು ಹೆತ್ತವ್ರು ಯಾರು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಹಂಗೆ ಸಲೀಂ ಸಾಬ್ ಹಿಡಿಯೋದು ಬೇರೆ ಹಿಡಿಯೋದು ವ್ಯತ್ಯಾಸ ಗೊತ್ತಾಗಲ್ವಾ? ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ತೀಯ. ಅದ್ ಸರಿ, ಇದೇನು ಟಿಪ್ಸ್ ಕೇಳೋದು ಬಿಟ್ಬಿಟ್ಟು ತರಕಾರಿ ಗಾಡಿ ತಳ್ತಾ ಇದೀಯಾ? ಆಗ ಒಬ್ರೇ ಇದ್ದೆ, ಈಗ ಇಬ್ರು. ಮದುವೆ ಅದೇ ಸಾರ್, ಮದುವೆ. ನನ್ನ ಮಗನೇ ನಂಗೆ ಹೇಳಲೇ ಇಲ್ಲ. ನಮ್ದೆಲ್ಲ ಪೊಲೀಸರು ನೋಡಿದ್ರೆ ಓಡೋಗೋ ಸರ್ಕಲ್ಲು. ಅಂತದ್ರಲ್ಲಿ ನೀವು ಮದುವೆ ಬಂದು ಮದುವೆ ಜನ ನಿಮ್ಮನ್ನು ನೋಡಿ ಓಡೋಗ್ಬಿಟ್ರೆ ಮಾಡಿ ಅಡುಗೆ ಎಲ್ಲ ಯಾರು ತಿಂತಾರೆ ಸಾರ್?
ಮೆಸೇಜ್ ತಂದಿದ್ದೀನಿ. ಏನದು? ಇವ ಬೆಂಗಳೂರಲ್ಲವನೆ. ನಿಜವಾಗ್ಲು? ರಾತ್ರಿ ನೋಡ್ದೆ. ನೀನ್ ಹೊರಡು. ಬರಬಲಕ್ಕೆ ಟೊಮ್ಯಾಟೋ.